ಇದು ನೋಡಿ, ಹೆಸರುಕಾಳು ಸುಂಡಲ್ ತುಂಬಾ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಇದು ನಾನು ಹಬೆಗೆ ಇಟ್ಕೊಂಡಿದ್ದೀನಿ 10 ನಿಮಿಷ ಹೆಸರುಕಾಳನ್ನ ಮೊಳಕೆ ಬರೆಸ್ಬಿಟ್ಟು. ಬಾಣಲಿ ಇಟ್ಟು ಸಾಸಿವೆ ಕಡಲೆಬೇಳೆ ಹಾಕ್ಕೋಬೇಕು ಸ್ವಲ್ಪ. ಇವಾಗ ನೋಡಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಇಷ್ಟನ್ನೂ ಹಾಕ್ಬಿಟ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಉಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಅರಶಿನ ಸ್ವಲ್ಪ ಹಾಕ್ಬಿಟ್ಟು, ಇವಾಗ ನಾನು ಹಬೆಗೆ ಇಟ್ಕೊಂಡಿದ್ದೀನಿ ಅಲ್ವಾ, 10 ನಿಮಿಷ ಇಟ್ಕೊಂಡ್ರೆ ಅರ್ಧಂಬರ್ಧ ಆಗುತ್ತೆ ನೋಡಿ. ಫುಲ್ಲು ಬೇಯೋದು ಬೇಡ, ಅರ್ಧ ಆದರೆ ಸಾಕು. ಇದು ಸ್ವಲ್ಪ ಸಾಫ್ಟಾಗಿ ಕಡಲೆಬೇಳೆ ಕಟುಮ್ ಕುಟುಮ್ ಅಂತ ನಾವು ತಿಂದಾಗ ಬಾಯಿಗೆ ಸಿಗ್ತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ. ಈ ಹೆಸರು ಕಾಳನ್ನ ಹಸಿದೂ ಹಾಕ್ಕೊಂಬಿಡ್ಬೋದು, ಕೆಲವ್ರಿಗೆ ಅಜೀರ್ಣ ಆಗಲ್ಲ, ತಿಂದ ತಕ್ಷಣ ಹೋಗ್ತಾರೆ. ಅದಕ್ಕೋಸ್ಕರ ನಾನು ಅರ್ಧಂಬರ್ಧ ಬೇಯಿಸಿ ಹಾಕಿದ್ದೀನಿ. ಇದಕ್ಕೆ ಮೇಲೆ ಒಣಕೊಬ್ಬರಿ 1 ಸ್ಪೂನ್ ಹಾಕ್ಕೊಳ್ಳಿ, ಸಖತ್ ರುಚಿ ಬರುತ್ತೆ. ಕೆಲವ್ರಿಗೆ ಗೊತ್ತಿರಲ್ಲ, ಒಣಕೊಬ್ಬರಿ ಹಾಕ್ಬಾರ್ದು, ಹಸಿದೇ ಹಾಕಬೇಕು ಅಂತಾರೆ. ಅದೇನಿಲ್ಲ, ಒಣಕೊಬ್ಬರಿನೂ ಹಾಕಿ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಬೌಲ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳಿ. ಸೂಪರ್.